ವಿಶೇಷಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ. ನಲ್ಲಿತ ಮಲ್ಲಿ ಇರೋ ಗಂಟ ಯಾರು ರಾಂಗ್ ಮಾತಾಡೋವಂಗಿಲ್ಲ. ಈ ಪದ್ಯದ ಕೇಂದ್ರ ಬಿಂದು ಮಲ್ಲಿ. ಆಯ್ತಾ, ಬೇಲೂರು ಗುಡಿಯ ಕನ್ನಡಿ ಕೈನ್ ಇಗ್ರ ಇಲ್ವ ಅಲ್ಲಿ ಹಂಗೆ ಕೈನ ಚೌರ್ಗೆ ಹಿಡ್ಕಂಡ್ ನಲ್ಲಿತವನ ಮಲ್ಲಿ ಮಾತಾಡ್ತಾನೆ. ಬಣ್ಣನ ವಸಿ ಹಂಗೇನವ ಹಂಗೇನೆ ಎದೆ ಭಾವ. ಬೇರೆ ಯಾರಾದ್ರೂ ಮಲ್ಲಿ ಅಂತಂದ್ರೆ ಅಲ್ಲುದ್ರು ಸ್ಫುಟಾಳು, ಗೊತ್ತಾಯ್ತಾ? ಆದ್ರೆ ನಾನು ಅನುಭವ ಇದು. ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವ ನಲ್ಲಿ ತಾವು ನಾವು ಮಲ್ಲಿ ಎನ್ನುವಂತಹ ಪದ್ಯವನ್ನು ಕುರಿತು ಮಾತನಾಡ್ತೀನಿ. ಈ ಪದ್ಯವನ್ನು ಬರೆದಿರೋದು ನಮ್ಮ GP ರಾಜರತ್ನಂ ಅವರು. ಬನ್ನಿ, GP ರಾಜರತ್ನಂ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ಪರಿಚಯ. ರಾಜರತ್ನಂ December 5, 1904 ರಾಮನಗರದಲ್ಲಿ ಜನಿಸಿದರು. ಕುವೆಂಪು ಅವರು ಜನಿಸಿದ ತಿಂಗಳೇ, ಕುವೆಂಪು ಅವರು ಜನಿಸಿದ ವರ್ಷವೇ. ರಾಜರತ್ನಂ December 5, 1904 ರಾಮನಗರದಲ್ಲಿ ಜನಿಸಿದರು. ತಾಯಿ ಪ್ರೀತಿ ಇಲ್ಲದೆ ತಮ್ಮ ತಂದೆ GK ಗೋಪಾಲಕೃಷ್ಣ ಅಯ್ಯಂಗಾರ್ ಅವರ ಅಕ್ಕರೆಯಲ್ಲಿಯೇ ಬೆಳೆದವರು. ತಾಯಿ ಪ್ರೀತಿ ಸಿಗಲಿಲ್ಲ, ಪಪ್ಪ ಚಿಕ್ಕಂದಲ್ಲೇ ಅವರ ತಾಯಿ ತೀರ್ಕೊಂಡಿದ್ರು. ಮೊದಲಿಗೆ ಇವರ ಹೆಸರು GP ರಾಜಯ್ಯಂಗಾರ್ ಎಂದಿದ್ದು, ಅಂತರದಲ್ಲಿ GP ರಾಜರತ್ನಂ ಎಂದು ತಾವೇ ಶಾಲೆ ಗುಮಾಸ್ತರಿಂದ ಬರೆಸಿಕೊಂಡು, ಶಾಲೆ ಅವರಿಗೆ ಮೊದಲು ಬೇರೆ ಹೆಸರಿತ್ತು, ಅದಾದ ತರುವಾಯ ಒಂದು ಸ್ವಲ್ಪ ತಿದ್ದಿಸ್ಕೊಂಡ್ರು ಅಂತ, ಶಾಲಾ ಗುಮಾಸ್ತರಿಂದ ಅವರೇನೆ ರಾಜರತ್ನಂ ಅಂತೇಳಿ ತಿದ್ದಿಸ್ಕೊಂಡ್ರು ಬರೆಸ್ಕೊಂಡ್ರು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ MA ಕನ್ನಡ ಓದಿ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದರು. ಮೊದಲಿಗೆ ತುತ್ತೂರಿ ಶಿಶುಗೀತೆ ಸಂಕಲನ ಮಕ್ಕಳನ್ನು ಕುರಿತು ಬರೆದದ್ದು. ತುತ್ತೂರಿ ಆಯ್ತಾ, ಭಾಳ ಸೊಗಸಾಗಿರುವುದು ತುತ್ತೂರಿ ಪದ್ಯನೇ, ಭಾಳ ಸೊಗಸಾಗಿರೋದು. ಮಾಸ್ತಿಯವರು ಹೇಳಿದ ಮೇಲೆ ಸಾಹಿತ್ಯ ಸೇವೆಯನ್ನು ಮುಂದುವರಿಸಿ ಕವಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಭಾಳ ಸೊಗಸಾಗಿದೆ ತುತ್ತೂರಿ ಕವಿತೆಯ ಮೂಲಕ ಎಲ್ಲ ಮಕ್ಕಳಲ್ಲೂ ಕೂಡ ರಾಜರತ್ನಂ ಯಾರು ಅಂತ ಗೊತ್ತಾಗಿದೆ. ಅದೇ ಭಾಳ ಸೊಗಸಾಗಿರುವಂಥದ್ದು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು ಅಂತಿದೆಯಲ್ಲ, ಅದೇ ಪದ್ಯವನ್ನು ಬರ್ತಿರೋದು. ಮುಂದಕ್ಕೆ ನೋಡೋಣ. ರಾಜರತ್ನಂ ಅವರು ಪಾಲಿ ಭಾಷೆಯನ್ನು ಕಲಿತು ಬುದ್ಧನ ಜಾತಕ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬುದ್ಧನ ಜಾತಕ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಪಾಲಿ ಭಾಷೆಯನ್ನು ಕಲಿಯುವುದ್ರ ಮೂಲಕ ಅಂತ. ಆಮೇಲೆ ಸಂಸ್ಕೃತ, ಪಾಲಿ ಮೊದಲಾದ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಹೊಂದಿದ್ದ GP ರಾಜರತ್ನಂ ಅವರ ಪ್ರತಿಭೆ ಪಾಂಡಿತ್ಯವನ್ನು ಗಮನಿಸಿ ಇವರನ್ನು ನಡೆದಾಡುವ ವಿಶ್ವವಿದ್ಯಾನಿಲಯ ಎಂದು ಕರೆದು ಗೌರವಿಸುತ್ತಿದ್ದರು. ಅವ್ರಿಗಿರುವಂಥ ಪಾಂಡಿತ್ಯ, ಮೇಧಾವಿತನವನ್ನು ಕಂಡಂಥ ಜನಗಳು, ವಿದ್ವಾಂಸರು ಇವರನ್ನು ನಡೆದಾಡುವ ವಿಶ್ವವಿದ್ಯಾನಿಲಯ ಅಂತೇಳಿ ಕರೀತಿದ್ರಂತೆ. ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. 1978 ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು. 1979 March 19 ಇವರು ನಮ್ಮನ್ನು ಬಿಟ್ಟೋಗ್ತಾರೆ, ನಿಧನರಾಗ್ತಾರೆ. ಮುಂದಕ್ಕೆ ನೋಡೋಣ. ಪ್ರಮುಖ ಕೃತಿಗಳು, GP ರಾಜರತ್ನಂ ಅವರು ಬರೆದಿರುವಂಥ ವಿಶೇಷವಾದಂಥ ಪ್ರಮುಖ ಕೃತಿಗಳು, ಕವನ ಸಂಕಲನಗಳಲ್ಲಿ ರತ್ನನ ಪದಗಳು, ನಾಗನ ಪದಗಳು, ಶಾಂತಿ, ನೂರ ಪುಟಾಣಿ, ಮಹಾಕವಿ, ಪುರುಷ ಸರಸ್ವತಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ನಾಗನ ಪದಗಳು, ರತ್ನನ ಪದಗಳು ಅನ್ನುವಂಥ ವಿಶೇಷವಾದಂತಹ ಇದು ಕವಿತೆಗಳನ್ನು ಒಳಗೊಂಡಂಥ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಪ್ರಬಂಧ ಸಂಕಲನಗಳು ಗಂಡುಗೊಡಲೆ, ನರಕದ ನ್ಯಾಯ ಮತ್ತು ಕಂಬಳಿ ಸೇವೆ, ಸಂಭವಾಮಿ, ಯುಗೆ ಯುಗೆ, ಶಕಾರನ ಸಾರೋಟು, ಗೊಮ್ಮಟ ಶಿಲ್ಪಿ ಎನ್ನುವಂಥದ್ದು ವಿಶೇಷವಾದಂಥ ಕೃತಿಗಳು. ಮುಂದಕ್ಕೆ ನೋಡೋಣ. ಪ್ರಮುಖ ಕೃತಿಗಳಲ್ಲಿ ಧಾರ್ಮಿಕ ಸಾಹಿತ್ಯದಲ್ಲಿ ಧರ್ಮದಾನಿ ಬುದ್ಧ, ಬುದ್ಧವಚನ ಪರಿಚಯ, ಪಾಲಿಪಜ್ಜ ಪುಷ್ಪಾಂಜಲಿ, ಬುದ್ಧನ ಕಥೆಗಳು, ಜಾತಕ ಕಥೆಗಳು, ಧಮ್ಮಪದ, ಭಗವಾನ್ ಬುದ್ಧ, ಮಹಾವೀರನ ಮಾತುಕತೆ, ಶ್ರೀ ಗೊಮ್ಮಟೇಶ್ವರ, ಭಗವಾನ್ ಮಹಾವೀರ ಅನ್ನುವಂಥ ಕೃತಿಗಳು ಮುಖ್ಯವಾಗಿದ್ದಾವೆ. ಮುಂದಕ್ಕೆ ನೋಡೋಣ. ಪಠ್ಯವಸ್ತು ಮತ್ತು ಆಶಯ. ಈಗ ಮಾತಾಡ್ತಾ ಇರೋ ನಲ್ಲಿ ತಾವನ ಮಲ್ಲಿ ಎನ್ನುವಂಥ ಈ ಪದ್ಯ ಯಾವ ವಸ್ತುವನ್ನು ಇಟ್ಕೊಂಡು ಮಾತಾಡ್ತಾ ಇದೆ, ಅದರ ಆಶಯ ಏನು ಅಂತ ಮಾತಾಡೋದು. ಪ್ರಸ್ತುತ ಕವಿತೆಯನ್ನ ನಾಗನ ಪದಗಳು ಸಂಕಲನದಿಂದ ಆರಿಸಲಾಗಿದೆ, ಇದರಿಂದನೇ ಆರಿಸ್ಕೊಂಡಿರೋದು. ಸಾಮಾನ್ಯ ಕುಟುಂಬ ವರ್ಗಕ್ಕೆ ಸೇರಿದ ಗಂಡನೊಬ್ಬ ತನ್ನ ಹೆಂಡತಿಯ ಚೆಲುವು ಮತ್ತು ಅವಳ ಬಗ್ಗೆ ತನಗಿರುವ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಮುಚ್ಚುಮರೆಯಿಲ್ಲದೆ ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಈ ಕವಿತೆಯ ವಸ್ತು. ಸಾಮಾನ್ಯ ಕುಟುಂಬದ ವರ್ಗಕ್ಕೆ ಸೇರಿದ್ದ ಒಬ್ಬ ಗಂಡ
ತನ್ನ ಹೆಂಡತಿಯ ಚೆಲುವನ್ನು ಕುರಿತು ಅವಳ ವ್ಯಕ್ತಿತ್ವವನ್ನು ಕುರಿತು ಹೇಳಿಕೊಳ್ಳುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಈ ಪದ್ಯದಲ್ಲಿ. ಬಹಳ ಸೊಗಸಾಗಿದೆ, ಅದನ್ನು ನೋಡೋಣ. ನಲ್ಲಿಯಲ್ಲಿ ನೀರು ತರುವುದು ಗೃಹಿಣಿಯ ದಿನನಿತ್ಯದ ಕ್ರಿಯೆ. ನಲ್ಲಿಯಲ್ಲಿ ನೀರು ತರೋದು ಗೃಹಿಣಿಯ ದಿನನಿತ್ಯದ ಕ್ರಿಯೆ. ಈಗ ಸಲೀಸಾಗಿ ಬಂದ್ಬಿಡುತ್ತೆ. ಮೊದಲು ಇಷ್ಟೊಂದು ಮೊದಲು ನೀರಿಗಿದ್ದಂಥ ತತ್ವಾರ ಈಗಿಲ್ಲ. ಅದಾಯ್ತಾ, ಆಗ ತುಂಬ ಕಷ್ಟಪಡ್ತಾ ಇದ್ರು ನೀರನ್ನ ಎತ್ಕೊಂಬರೋದಕ್ಕೆ, ನಲ್ಲಿ ನೀರು ಆಗಿಲ್ಲ. ಈಗೆಲ್ಲ ಮನೆಗಳಿಗೆ ನೀರು ಬರುತ್ತೆ ಬಹುತೇಕ ಕಡೆ. ನಲ್ಲಿಯಲ್ಲಿ ನೀರು ತರುವುದು ಗೃಹಿಣಿಯ ದಿನನಿತ್ಯದ ಕ್ರಿಯೆ, ದಿನನಿತ್ಯದ ಕೆಲಸ. ಆಕೆ ನಡೆಯುವ ಹಾಗೆ ನೀರು ತರುವಂಥ ಸಂದರ್ಭದಲ್ಲಿ ಅಂತ, ಆಕೆ ನಡೆಯುವ ನಿಲ್ಲುವ ಕೂರುವ ಒಂದೊಂದು ಕ್ರಿಯೆಯಲ್ಲಿಯೂ ಗಂಡ ಒನಪು ಯಾರಗಳನ್ನು ಅತೀವವಾದ ಚೆಲುವು ಸೌಂದರ್ಯವನ್ನು ಕಾಣುತ್ತಾನೆ ಅವಳು ಓಡಾಡೋದರಲ್ಲಿ. ಅದಾಯ್ತಾ, ಆ ರೀತಿಯ ಹಾವಭಾವಗಳನ್ನು ತೋರಿಸೋದ್ರಲ್ಲಿ ಆ ರೀತಿಯ ಚೆಲುವನ್ನು ನೋಡ್ತಿದ್ದ ಗಂಡ ಅಂತ ಹೇಳ್ತಾ ಇರೋದು. ಹೆಂಡತಿಯ ಬಗ್ಗೆ ಅವನಿಗಿರುವ ಪ್ರೀತಿಯೇ ಇದರ ಮೂಲ. ಹಾಗೆ ಹೆಂಡತಿ ಸುಂದರವಾಗಿ ಕಾಣಿಸ್ಬೇಕು ಅಂತಂದರೆ ಅವಳ ಮೇಲಿರುವಂಥ ಪ್ರೀತಿ ಅಂತ. ಪ್ರೀತಿ ಇದ್ದಡೆ ಚೆಲುವು ತುಂಬಿ ತುಳುಕುತ್ತದೆ ಎಂಬ ಆಶಯ ಇಲ್ಲಿದೆ. ಪ್ರೀತಿ ಇದ್ದರೆ ಚೆಲುವು ಅನ್ನುವಂಥದ್ದು ಎದು ಕಾಣಿಸುತ್ತೆ ಅನ್ನುವಂಥ ಆಶಯ ಇಲ್ಲಿದೆ ಅಂತ. ಎಲ್ಲಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ವಿಶ್ವಾಸ ಪರಸ್ಪರ ಮೆಚ್ಚುಗೆ ಸಿಮೆಂಟಿನಂಟು ಇರುತ್ತದೆಯೋ ಅಲ್ಲಿ ಸಂಸಾರ ಸೌಧ ಹೆಚ್ಚು ಗಟ್ಟಿಯಾಗಿ ಇರುತ್ತದೆ. ಗಂಡ ಹೆಂಡತಿಯರ ಸಾಮರಸ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಬಲ್ವಾ, ಇದನ್ನು ಸತಿಪತಿಯರ ಭಕ್ತಿ ಹಿತವಪ್ಪದು ಶಿವಂಗೆ ಅಂತ ಅಂದ್ಬಿಟ್ಟು ಮಾತಾಡೋದು ಅಲ್ಲ, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ ಅಂತ ಹೇಳೋದು. ಭಾಳ ಸೊಗಸಾಗಿದೆ ನೋಡಿ, ಇಬ್ರು ಒಂದಾಗಿ ಪೂಜೆ ಮಾಡಬೇಕು ಅಂತ ಭಾಳ ಸೊಗಸಾಗಿ ಹಾಗೆ ಕಿತ್ತಾಡ್ಕೊಂಡು ಮಾಡೋದಲ್ಲ ಅದು. ಮಲ್ಲಿಯು ಪ್ರೀತಿಯ ಮಡದಿಯಾಗಿ, ತಾಯಿಯಾಗಿ, ಪೇಟೆಯ ಪಾಳೆಗಾರ್ತಿಯಾಗಿ, ಶಿಸ್ತಿನ ಸಿಪಾಯಿಯಾಗಿ ನಿತ್ಯದ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸುವ ಬಹುರೂಪಿ ಗುಣಗಳಿಂದಲೇ ಗಂಡನ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ. ಈ ಪದ್ಯದ ಕೇಂದ್ರ ಬಿಂದು ಮಲ್ಲಿ. ಆಯ್ತಾ, ಆ ಮಲ್ಲಿ ಹೇಗೆ, ಅವಳ ಗುಣಗಳು ಹೇಗೆ ಅಂತೇಳಿ ಆ ಮಲ್ಲಿಯ ಗಂಡನಿಂದನೇ ಇದು ಗೊತ್ತಾಗ್ತಾ ಇರೋದು ಅಂತ. ಮಲ್ಲಿಯು ಪ್ರೀತಿಯ ಮಡದಿಯಾಗಿ, ತಾಯಿಯಾಗಿ, ಪೇಟೆಯ ಪಾಳೆಗಾರ್ತಿಯಾಗಿ, ಶಿಸ್ತಿನ ಸಿಪಾಯಿಯಾಗಿ ನಿತ್ಯದ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸುವ ಬಹುರೂಪಿ ಗುಣಗಳಿಂದಲೇ ಗಂಡನ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ. ವಿಶೇಷವಾದಂಥ ಸಾಂಸಾರಿಕ ಜೀವನದಲ್ಲಿ ಏನೇನೆಲ್ಲ ಮನವಾಳ್ತೆ ಮಾಡಬೇಕು ಅವುಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಮೂಲಕ ಗಂಡನ ಪ್ರೀತಿಗೆ ಪಾತ್ರಳಾಗಿದ್ದಾಳೆ ಮಲ್ಲಿ. ನೋಡೋಣ ಮುಂದಕ್ಕೆ ಏನು ಹೇಳ್ತಾರೆ. ನಲ್ಲಿ ತಾವು ಮಲ್ಲಿ ಇರೋ ಗಂಟ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ಅಂದರೆ ಆ ಪದ್ಯದಲ್ಲಿ ಬರುವಂತಹ ವಿಶೇಷಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ. ನಲ್ಲಿ ತಾವು ಮಲ್ಲಿ ಇರೋ ಗಂಟ ಯಾರು ರಾಂಗ್ ಮಾತಾಡೋವಂಗಿಲ್ಲ. ಮರ್ವಾದಿಗಳು ಮೇಲ್ಪಂಕ್ತಿ, ಮಕ್ಕಳು ಮುದುಕಿಯರು ಹಸು ಕರುವಿನ ಬಗ್ಗೆ ತೋರುವ ಕಾಳಜಿ, ನೀಡುವ ಆದ್ಯತೆ ಇವೆಲ್ಲ ಅವಳ ಬಗೆಗಿನ ಪ್ರೀತಿ ಗೌರವಗಳನ್ನು ಹಿಮ್ಮಡಿಸುತ್ತವೆ. ಒಬ್ಬ ಹೆಣ್ಮಕ್ಳು ಹೆಂಗಿರಬೇಕು ಅಂತ, ಒಬ್ಬ ಹೆಣ್ಮಗಳು ಹೇಗಿರಬೇಕು ಅನ್ನೋದ್ರ ಮೂಲಕ ಆಗಿರುವಂಥ ಹೆಣ್ಮಗಳನ್ನು ಉದಾಹರಣೆ ಕೊಡ್ತಾ ಮಾತಾಡ್ತಾ ಇರೋದು ಭಾಳ ಸೊಗಸಾಗಿದೆ. ನಂಗವಳು ಎಂಡ್ರು ಎಂಬಲ್ಲಿ ಮಡದಿಯ ಬಗೆಗಿನ ಅಪಾರ ಹೆಮ್ಮೆ ಎದ್ದು ಕಾಣುತ್ತದೆ. ಮಾತಾಡ್ತಾ ಇರೋದು ಭಾಳ ಸೊಗಸಾಗಿ. ಸುಖ ಸಂಸಾರಕ್ಕೆ ಹಣ ಆಸ್ತಿಗಿಂತ ಪ್ರೀತಿ ವಿಶ್ವಾಸಗಳೇ ಮುಖ್ಯ. ಬೇಂದ್ರೆಯವರು ಹೇಳ್ತಾರೆ, ಒಲವೇ ನಮ್ಮ ಬದುಕು, ಬಳಸಿಕೊಂಡ ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತೇಳಿ. ಸುಖ ಸಂಸಾರಕ್ಕೆ ಪ್ರೀತಿ ಎನ್ನುವಂಥದ್ದೇ ಮುಖ್ಯ ರೀತಿ. ಮಡದಿಯನ್ನು ಬೆಟ್ಟದಷ್ಟು ಪ್ರೀತಿಸುವ ಅವಳ ಸೌಂದರ್ಯವನ್ನು ಮೆಚ್ಚಿ ಕೊಂಡಾಡುವ ಗಂಡನ ಬಗ್ಗೆಯೂ ಹೆಮ್ಮೆ ಎನಿಸುತ್ತದೆ. ಗಂಡನ ಬಗ್ಗೆ ಹೆಮ್ಮೆ ಯಾವಾಗ ಅನಿಸುತ್ತೆ ಅಂತಂದರೆ, ಸಹಜವಾಗಿ ಹೆಂಡತಿಯನ್ನು ಒಪ್ಪಿಕೊಂಡಾಗ, ಅವಳ ಸೌಂದರ್ಯವನ್ನು ಸ್ವೀಕರಿಸಿದಾಗ, ಅವಳ ಸೌಂದರ್ಯವನ್ನು ಹೊಗಳಿದಾಗ ಹೆಮ್ಮೆ ಅನಿಸುತ್ತೆ. ಅವಳನ್ನು ಕಟ್ಕೊಂಡಿರೋದಕ್ಕೆ, ಅವಳನ್ನು ಕಟ್ಕೊಂಡಿರೋದಕ್ಕೆ ವಿಷಾದವನ್ನಾಗಿರಲಿ, ಅಯ್ಯೋ ಯಾಕಲ್ಲ ಕಟ್ಕೊಂಬಿಟ್ನೋ ಅನ್ನೋಂಥ ಬಗೆ ಎಷ್ಟೋ ಜನ ಆ ರೀತಿ ಇರಬೇಕಾದ್ರೆ, ಆ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕವಿತೆ ಅತ್ಯಂತ ಪ್ರಸ್ತುತ ಅಂತ ಅನ್ನಿಸ್ತದೆ ನನಗೆ. ಇರುವುದರಲ್ಲೇ ಪಾಲಿಗೆ ಬಂದಿದ್ದು ಪಂಚಾಮೃತ, ಪಂಚಾಮೃತ ಅಂತೇಳಿ ಭಾವಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡತನ ಅಂತೇಳಿ. ಮುಂದಕ್ಕೆ ನೋಡೋಣ. ಆಡು ಮಾತನ್ನೇ ಕಾವ್ಯದ ಭಾಷೆಯಾಗಿ ಅತ್ಯಂತ ಚಮತ್ಕಾರವಾಗಿ ಪ್ರಾಸಬದ್ಧವಾಗಿ ಬಳಸಿದವರು ರಾಜರತ್ನಂ. ಆಡುವ ಮಾತನ್ನೇ, ಜನಗಳು ಸಾಮಾನ್ಯವಾಗಿ ಆಡುವಂತಹ ಮಾತನ್ನೇ ಸಾಹಿತ್ಯದ ಒಳಗಡೆ ಬಳಸ್ಕೊಂಡು ಚಮತ್ಕಾರವಾಗಿ ಅದನ್ನು ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದು ಉದಾಹರಣೆನೂ ಹೇಳ್ತಾರೆ. ನಿಂತ್ರನ್ ಚಂದ ಕುಂತ್ರನ್ ಚಂದ ಎಂಬ ನಾಡ್ನುಡಿ, ಅಲ್ಲಿ ಉದುರಿಸ್ಬಿಟ್ಟಾಳು ಎಂಬ ನುಡಿಗಟ್ಟು, ಇಂಕ್ರ ಸಲ್ಗೆ ಚೌರ್ಗೆ ಮೊದಲಾದ ಗ್ರಾಮೀಣ ಪದಗಳ ಬಳಕೆ, ಬೇಲೂರು ಗುಡಿಯ ಕನ್ನಡಿ ಕೈನ್ ಇಗ್ರ ಇಲ್ವ ಅಲ್ಲಿ ಹಂಗೆ ಎಂಬ ಉಪಮಾಲಂಕಾರ ಮೊದಲಾದವು ಇಲ್ಲಿಯ ಭಾಷಾ ವಿಶೇಷಗಳಾಗಿವೆ ಅಂತ ಮಾಡಿ ಹೇಳ್ತಾ ಇರೋದು ಬಹಳ ಸೊಗಸಾಗಿದೆ. ಪದ್ಯದ ಒಳಗಡೆ ಹೋದ್ರೆ ಇನ್ನು ವಿಶೇಷಗಳನ್ನು ಮಾತಾಡ್ಬೋದು. ನೋಡಿ, ಪದ್ಯ ಬಹಳ ಸೊಗಸಾಗಿರುವಂಥದ್ದು.
ಬೇಲೂರು ಗುಡಿಯ ಕನ್ನಡಿ ಕೈನ್ ಇಗ್ರ ಇಲ್ವ ಅಲ್ಲಿ ಹಂಗೆ ಕೈನ ಚೌರ್ಗೆ ಎಡ್ಕಂಡು ನಲ್ಲಿ ತವನ ಮಲ್ಲಿ ಅಂತ ಮಾತಾಡ್ತಾರ ಗಂಡ ಮಾತಾಡ್ತಾ ಇರೋದು ನನ್ನ ಹೆಂಡತಿ ಹೆಂಗಿ ಅಂತ ಅಂದ್ಬಿಟ್ಟು ನನ್ನ ಹೆಂಡತಿಯ ಸೌಂದರ್ಯ ಹೇಗೆ ಅಂತೇಳಿ ತನ್ನ ಹೆಂಡತಿಯ ಸೌಂದರ್ಯ ಅವಳು ಮಾಡ್ತಾ ಇರುವಂಥ ಕ್ರಿಯೆ ಹೇಗಿರುತ್ತೆ ಅವಳು ನಿಂತ್ಕೊಳ್ಳೋದು ಹೇಗೆ ಅವಳನ್ನು ಯಾವ ರೀತಿ ಅಂತೇಳಿ ಉದಾಹರಣೆಯನ್ನು ರೂಪಕವನ್ನು ಉಪಮೆಯನ್ನು ಕೊಟ್ಟು ಮಾತಾಡ್ತಾ ಇರೋದು ನೋಡಿ. ಬೇಲೂರು ಗುಡಿಯಾಗೆ ಕನ್ನಡಿ ಕೈಯಿನ ಇಗ್ರ ಇಲ್ವ ಅಲ್ಲಿ ಇಗ್ರ ಅಂತಾರೆ ವಿಗ್ರಹ ಸ್ಟ್ಯಾಚು ಅಂತ ಹೇಳ್ತಿರೋಲ್ಲ ಅದು ಆ ಥರ ನನ್ನ ಹೆಂಡತಿ ಚೌರ್ಗೆ ಚೌರ್ಗೆ ಅಂದರೆ ಬಿಂದಿಗೆ ಅಂತ ಆ ಬಿಂದಿಗೆ ನಿಡ್ಕೊಂಡು ನಿಂತವಳೆ ನಿಂತ್ಕೊಂಡಿದ್ರೆ ಹಂಗೆ ಕಾಣಿಸ್ತಾಳೆ ಅಂತ ಬೇಲೂರಿನ ಶಿಲಾಬಾಲಿಕೆ ಥರ ಕಾಣಿಸ್ತಾಳೆ ಅಂತ. ಬೇಲೂರಿನಲ್ಲಿ ಕನ್ನಡಿ ಕೈನ ವಿಗ್ರಹ ಇಟ್ಕೊಂಡು ಇಲ್ವ ಇಟ್ಕೊಂಡಿರುವಂಥ ವಿಗ್ರಹ ಇಲ್ವಾ ಆ ರೀತಿ ಕಾಣಿಸ್ತಾಳೆ ನನ್ನ ಹೆಂಡತಿ ಅಂತ ಮಾತಾಡ್ತಾ ಇರೋದು ಭಾಳ ಸೊಗಸಾಗಿದೆ ನೋಡಿ. ಬೇಲೂರು ಗುಡಿಯ ಕನ್ನಡಿ ಕೈನ ವಿಗ್ರಹ ಇಲ್ವ ಅಲ್ಲಿ ಬೇಲೂರು ಗುಡಿಯಾಗಿ ಬೇಲೂರು ಹೊಯ್ಸಳರು ಕೆತ್ತಿ ನಿಲ್ಲಿಸಿರುವಂತಹ ಶಿಲ್ಪ ಸಂಸ್ಕೃತಿ ಅದು. ಬೇಲೂರು ಗುಡಿಯ ಕನ್ನಡಿ ಕೈಯಿನ ಇಗ್ರ ಇಲ್ವ ಅಲ್ಲಿ ಹಂಗೆ ಆ ರೀತಿನೇ ಹಂಗೆ ಕೈನಾಗೆ ಕೈಯಲ್ಲಿ ಚೌರ್ಗೆ ಹಿಡ್ಕೊಂಡು ಬಿಂದಿಗೆ ಹಿಡ್ಕೊಂಡು ನಲ್ಲಿ ತಾವು ನಮ್ಮಲ್ಲಿ ನಲ್ಲಿ ತಾವು ನಲ್ಲಿ ಹತ್ತಿರ ನನ್ನ ಮಲ್ಲಿ ಅಂತ ನನ್ನ ಹೆಂಡತಿ ಮಲ್ಲಿ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ಹೇಳ್ತಾರೆ ಮಲ್ಲಿ ಏನಾಗ್ಬೇಕು ಅಂತಾರಲ್ಲ ಮುಂದಕ್ಕೆ ಭಾಳ ಸೊಗಸಾಗಿ ಮಾತಾಡ್ತಾರೆ ನೋಡಿ ಎಷ್ಟು ಸರಳವಾಗಿದೆ ಪದ್ಯ. ಬಣ್ಣ ನೋಸಿ ಹಂಗೇನವ ಹಂಗೇನೆ ಎದೆ ಭಾವ ಅವಳ ಮುಖ ಭಾವ ಇದೇನು ಬಣ್ಣ ಎಂಥದ್ದು ಮತ್ತು ಅವಳ ಎದೆ ಭಾವ ಅಂದರೆ ಮನಸ್ಸು ಎಂಥದ್ದು ಅಂತ ಮಾತಾಡ್ತಾ ಇರೋದು. ಮಲ್ಲಿ ಯಾರ ಆ ಮಲ್ಲಿ ಯಾರ ಗೊತ್ತಾಯ್ತಾ ಯಾಕೆ ಅವರಪ್ಪ ಹೆಣ್ಕೊಟ್ನಂಗೆ ಮಾವ ಗೊತ್ತಾಯ್ತಾ ಮಲ್ಲಿ ಯಾರು ಅಂತಂದರೆ ಅವರಪ್ಪ ನನಗೇನಾಗ್ಬೇಕು ಗೊತ್ತಾ ಮಾವ ಆಗಬೇಕು ಹೆಣ್ಕೊಟ್ ಮಾವ ಅಂತ ಹೇಳಿದ್ರು. ಹೆಣ್ಕೊಟ್ಟವರು ಕಣ್ಕೊಟ್ಟವರು ಒಂದೇ ಅಂತ ಮಾತಾಡ್ತಾರೆ ನೋಡಿ ಮುಂದಕ್ಕೆ ನೋಡೋಣ ಭಾಳ ಸೊಗಸಾಗಿದೆ. ಅವರ ಅಪ್ಪಂಗೆ ಅವಳು ಜೀವ ಜೀವ ಅವ್ರ ಅಪ್ಪಂಗೆ ಅವಳು ಜೀವ ಜೀವ ಅಲ್ವೇನ್ರಿ ಎತ್ತವ್ರಿಗೆ ಹೆಣ್ಮಕ್ಳು ಯಾವಾಗ್ಲೂ ಪ್ರೀತಿ ಗೊತ್ತಾಯ್ತಾ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೊಂಡಿರ್ತಾರೆ. ಹೆಣ್ಣು ಮಕ್ಕಳ ಎತ್ತು ಎರರ ಬಾಳಿಗೆ ಕೊಟ್ಟು ಅಂತ ಅಂದ್ಬಿಟ್ಟು ಮಾತಾಡ್ತಾರಲ್ಲ ಹಾಗೆ ಹೆಣ್ಣು ಮಕ್ಕಳನ್ನ ಎತ್ಬಿಟ್ಟು ಎರರ ಬಾಳಿಗೆ ಬೇರೆಯವ್ರ ಬಾಳಿಗೆ ಕೊಡ್ತಾರೆ ಬೆಳಕಾಗಿರಲಿ ಅಂತ ಅಂದ್ಬಿಟ್ಟು ಅಂತ ತಮ್ಮನೆ ಬೆಳಕನ್ನು ಬೇರೆಯವ್ರ ಮನೆ ಕೊಡೋದು ಅಂತ ಅರ್ಥ. ಅವರ ಅಪ್ಪಂಗೆ ಅವಳು ಜೀವ ಜೀವ ಅವ್ರ ಅಮ್ಮಂಗೆ ಅವಳು ಕಣ್ಣು ಗೊತ್ತಾಯ್ತಾ ಅವ್ರ ಅಪ್ಪಂಗೆ ಜೀವ ಜೀವ ಮಲ್ಲಿ ಅವ್ರ ಅಮ್ಮಂಗೆ ಅವಳು ಕಣ್ಣು ನಂಗನಕ ನಂಗೋ ಓ ಏನು ಹೆಂಗೇಳಿ ಬಾದಾಮಾವಿನ ಹಣ್ಣು ನನಗೆ ಅವ್ರ ಅಪ್ಪಂಗೆ ಜೀವ ಜೀವ ಅವ್ರ ಅಮ್ಮಂಗೆ ಕಣ್ಣು ನನಗೇನಂತ ಹೇಳಿಯಪ್ಪ ನನಗೆ ಅವಳು ಬಾದಾಮಿ ಮಾವನೇನು ಹಣ್ಣಿದ್ದಂಗೆ ಅಂತ. ಬಾದಾಮಿ ಮಾವನ ಹಣ್ಣ ಯಾರಾದ್ರು ಬೇಡ ಒಲ್ಲೆಯನ್ನು ಕಾಯ್ತದೇನ್ರಿ ಹಣ್ಣುಗಳ ರಾಜ ಮಾವನ ಹಣ್ಣು ಭಾಳ ಸೊಗಸಾಗಿರುತ್ತೆ ರುಚಿಯಾಗಿರುತ್ತೆ ಹಂಗೇನೇ ಅಂತ ಭಾಳ ಸೊಗಸಾಗಿ ಹೇಳ್ತಾ ಇದ್ದಾರೆ. ಮಿಕ್ಕೋರು ಯಾರು ಮಲ್ಲಿ ಅಂತಂದ್ರೆ ಅಲ್ಲು ಉದುರಿಸ್ಬಿಟ್ಟಾಳು ನಾನು ಬೈದು ನಂಗೆ ಅವಳು ಎಂಡ್ರು ಸಲ್ಗೆ ನಂಗೇನು ಹೇಳು ಅಂತ ಹೇಳ್ತಾ ಇರೋದು. ಬೇರೆ ಯಾರಾದ್ರೂ ಮಲ್ಲಿ ಅಂತಂದ್ರೆ ಅಲ್ಲು ಉದುರಿಸ್ಬಿಟ್ಟಾಳು ಗೊತ್ತಾಯ್ತಾ ಆದ್ರೆ ನಾನು ಅನುಭವಿದು ಯಾಕೆ ಅಂತಂದ್ರೆ ನಾನು ಅವಳ ಗಂಡ ಅಲ್ವಾ ನನ್ಗೇನು ಹೇಳು ನಾ ಹೇಳ್ಬೋದು ಅಂತ ಹೇಳ್ತಾ ಇರೋದು. ಮಿಕ್ಕೋರು ಯಾರು ಮಲ್ಲಿ ಅಂತಂದ್ರೆ ಅಲ್ಲು ಉದುರಿಸ್ಬಿಟ್ಟಾಳು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂತ ಎಷ್ಟು ಸೊಗಸಾಗಿದೆ ನೋಡಿ. ಸಲಿಗೆ ಅನ್ನುವಂಥದ್ದು ಗಂಡನಿಗೆ ಮಾತ್ರ ಅಂತ ಎಲ್ಲರ ಹತ್ರನೂ ಇರಬಾರದು ಅಂತ ಈಗಿನ ಕಾಲದ ಆ ಮಕ್ಕಳಿಗೆ ಬಹಳ ದೊಡ್ಡ ಪಾಠ ಇದು. ಬಹಳ ಸೊಗಸಾಗಿರುವಂತಹ ದಾಂಪತ್ಯ ಗೀತೆ ಇದು ಸೊಗಸಾಗಿ ಹೇಳ್ತಾ ಇರೋದು. ಅಂದ್ರೆ ಯಾರು ಹೆಣ್ಮಗಳನ್ನ ಸಲಿಗೆಯಿಂದ ಕರೆಯಬಹುದು ಅನ್ನುವಂಥದ್ದನ್ನು ಹೇಳ್ಕೊಡ್ತಾ ಇರೋದು ಸೊಗಸಾಗಿದೆ. ಬೇರೆಯವರು ಗಂಡನ ಹೊರತುಪಡಿಸಿ ಬೇರೆಯವರು ಹಂಗೆಲ್ಲ ಕರೆಯಕ್ಕೆ ಸಾಧ್ಯ ಅಲ್ಲ. ಅವರ ಅಪ್ಪ ಕರಿಬಹುದು ಅಮ್ಮ ಕರಿಬಹುದು ಅಷ್ಟೇ, ಆದರೆ ಬೇರೆಯವರೆಲ್ಲ ಕರೀಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಏನು ಹೇಳ್ತಾ ಇದ್ದಾರೆ. ಮಿಕ್ಕೋರು ಯಾರು ಮಲ್ಲಿ ಅಂತಂದರೆ ಅಲ್ಲು ಉದುರಿಸ್ಬಿಟ್ಟಾಳು ಅಲ್ಲು ಉದುರಿಸ್ಬಿಟ್ಟಾಳು ನಾನು ಅನುಭವಿದು ನಾನು ಅನ್ಬೋದು ಆದರೆ ನಂಗೆ ಅವಳು ಎಂಡ್ರು ಯಾಕೆ ನಾನು ಅನುಭವಿದು ಅಂತಂದರೆ ನನಗೆ ಅವಳು ಎಂಡ್ರು ಅವ್ರ ಸಂಬಂಧ ಮಲ್ಲಿ ಮತ್ತು ಈ ಹೇಳ್ತಾ ಇರೋ ಹೇಳ್ತಾ ಇರುವಂಥ ವ್ಯಕ್ತಿಗೆ ಸಂಬಂಧ ಏನು ಅಂತ ಹೇಳ್ತಾ ಇರೋದು. ನಾನು ಅನುಭವಿದು ನಂಗೆ ಅವಳು ಎಂಡ್ರು ಈ ಪದ್ಯವನ್ನು ನಿರೂಪಣೆ ಮಾಡ್ತಾ ಇರೋರು ಎಷ್ಟು ಸೊಗಸಾಗಿದೆ ನೋಡಿ. ನಂಗೆ ಅವಳು ಎಂಡ್ರು ಸಲುಗೆ ಎಂಡ್ರಾಗಿರೋದ್ರೆ ಸಲುಗೆ ನನಗೆ ಗೊತ್ತಾಯ್ತಾ ನಂಗೆ ಏನು ಹೇಳು ಸಲಿಗೆ ಇರೋದು ನಂಗೇನು ಹೇಳು ನಾನು ಅನ್ಬೋದು ಅಂತ ಹೇಳ್ತಾ ಇರೋದು. ಯಾರು ಬೇರೆಯವರು ಮಲ್ಲಿ ಅಂತಂದರೆ ಅಲ್ಲುದುಸ್ಬಿಟ್ಟತ್ತಾಳೆ ಅಂತ. ಮುಂದಕ್ಕೆ ನೋಡೋಣ. ಮಲ್ಲವನ್ನ ನಾನು ಮೊದಲು ನೋಡಿದ್ದು ನಮ್ಮ ಪ್ಯಾಟೆ ನಲ್ಲಿ ತಾವ ಮಲ್ಲವನ್ನ ನಾನು ಮೊದಲು ನೋಡಿದ್ದು ನಮ್ಮ ಮಲ್ಲಿ ಏನೋ ನಲ್ಲಿ ಏನೋ ಪ್ಯಾಟೆ ಹತ್ರ ಇರುವಂತ ನಲ್ಲಿ ತಾವ ಅಂತ ಮಾತಾಡ್ತಾ ಇರೋದು. ಮಲ್ಲವನ್ನ ನಾನು ಮೊದಲು ನೋಡಿದ್ದು ನಮ್ಮ ಪ್ಯಾಟೆ ನಲ್ಲಿ ತಾವ ಮೀಟ್ ಆಗಿದ್ದು ಅಂತ ಅಲ್ಲೇ ಇದೊಂದು ಫಸ್ಟ್ ಸೈಟ್ ಇದು ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಮೊದಲ ನೋಟವೇ ಪ್ರೀತಿಗೆ ಅಂಕುರವಾಯಿತು ಬೀಜಾಂಕುರವಾಯಿತು ಅಂತ ಮಾತಾಡ್ತಾರೆ ಆ ಥರ. ಮಲ್ಲವನ್ನ ನಾನು ಮೊದಲು ನೋಡಿದ್ದು ನಮ್ಮ ಪ್ಯಾಟೆ ನಲ್ಲಿ ತಾವ ಅವಳಿಗೂ ಹಿಂಗೆ ಅನ್ನಿಸ್ತಂತೆ
ಅವಳಿಗೂ ಹಿಂಗೆ ಅನಿಸ್ತಂತೆ, ಮದುವೆ ಆದ್ಮೇಲೆ ಮಾತಾಡ್ಕೊಂಡಾರ ಅದು, ಅವಳಿಗೂ ಹಿಂಗೆ ಅನಿಸ್ತಂತೆ, ಇವನು ಯಾರು ಹಿಂಗೆ ನೋಡಾವ ಅಂತ, ಇವನು ಯಾರು ಹಿಂಗೆ ನೋಡಾವ ಅಂತ, ಹಂಗಾಗಬೇಕು, ಇವನು ಯಾರು ಹಿಂಗೆ ನೋಡಾವ ಅಂತ ಅಂದ್ಬಿಟ್ಟು ತಿನ್ಕೊಳ್ಳೋಂಗೆ ನೋಡ್ತಾ ಇದ್ದ ಥೂ ಅಂತ ಹಿಂಗೆ ಬೈಕೋಬೇಕು. ಈಗಿನ ಕಾಲದ ಹೆಣ್ಮಕ್ಳು ಬಹಳ ಕಷ್ಟ, ಅದಕ್ಕೆ ನಯ ನಾಜುಕಾಗಿರಬೇಕು ಅಂತ ಹೇಳ್ತಾರದು, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಲಿ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಸದಾ ಕಾಲ ಹೇಳ್ತಿರ್ತಾರೆ. ಆಮೇಲೆ ಹೆಣ್ಮಕ್ಳನ್ನ ಸಾಕೋದು ಅಂತಂದರೆ ಸರ್ಗಲ್ ಕೆಂಡ ಕಟ್ಕೊಂಡಂಗೆ ಅಂತೆಲ್ಲ ಮಾತಾಡ್ತಿರ್ತಾರೆ, ಭಾಳ ಕಷ್ಟದ ಕೆಲಸ. ಈಗ ನೋಡಿ, ಆ ಎಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡಂತಹ ಜಿ ಪಿ ರಾಜರತ್ನಂ ಬಹಳ ಸೊಗಸಾದಂಥ ಒಂದು ದಾಂಪತ್ಯ ಗೀತೆ ಬರ್ತಿದ್ದಾರೆ ಇದರಲ್ಲಿ. ಮಲ್ಲವನ್ ನಾನು ಮೊದಲು ನೋಡಿದ್ದು ನಮ್ಮ ಬ್ಯಾಟೆಯಲ್ಲಿ ತಾವ ತಾವ ಅಂತಾರೆ ಅಲ್ಲಿ ಅಂತ. ಮಲ್ಲವ್ ನಾನು ಮೊದಲು ನೋಡಿದ್ದು ನಮ್ಮ ಪ್ಯಾಟೆ ಪ್ಯಾಟೆ ಪೇಟೆ ಹತ್ರ ಬಜಾರ್ ಅಂತೀವಿ ಅದು, ಪೇಟೆ ನಲ್ಲಿ ತಾವ, ನಲ್ಲಿ ಟ್ಯಾಪ್ ಬಿಡ್ತಾರೆ, ನಲ್ಲಿ ಬರ್ತಾ ಅಲ್ಲಿ ತಾವ ಅಂದರೆ ಅಲ್ಲಿ ಅಂತ. ಅವಳಿಗೂ ಹಿಂಗೆ ಅನ್ನಿಸ್ತಂತೆ, ಅವಳಿಗೂ ಹಿಂಗೆ ಅನ್ನಿಸ್ತಂತೆ, ಹಿಂಗೆ ಅನ್ನಿಸ್ತಂತೆ, ಇವನು ಯಾರು ಹಿಂಗೆ ನೋಡಾವ, ಹಿಂಗೆ ಇದು ರೂಟ್ಕೊಂಡು ನೋಡ್ತಿದ್ನಲ್ಲ ಇವನು ಗಂಡಾಗವನು, ಯಾರು ಹಿಂಗೆ ನೋಡಾವ ಅಂತ ಅನ್ನಿಸ್ತಂತೆ. ಮುಂದಕ್ಕೆ ನೋಡ ಏನು. ಮಲ್ಲಮ್ಮಂಗೂ ನನ್ನ ತಂಗಿಗೂ ನಲ್ಲಿನೇ ಅಸ್ತಪಾಳ, ಮಲ್ಲಮ್ಮಂಗೂ ನನ್ನ ತಂಗಿಗೂ ಅಂತ ಅಂದ್ಬಿಟ್ಟು, ಮಲ್ಲಮ್ಮನ ಗಂಡ ಆದಂಥ ಅವನಿಗೆ ಅವನ ತಂಗಿ ಹೇಳ್ತಾ ಇರೋದು, ಮಲ್ಲಮ್ಮಂಗೂ ನನ್ನ ತಂಗಿಗೂ ನಳ್ಳಿ ನಾಸ್ತ, ನಳ್ಳಿ ನ್ಯಾಸ್ತ ಅಂತಂದರೆ ನಳ್ಳಿ ಹತ್ರ ಗೆಳೆತನ ಪರಿಚಯ ಆಗಿದ್ದು ಅಂತ ಮಾತಾಡ್ತಾ ಇರೋದು. ಮಲ್ಲಮ್ಮಂಗೂ ನನ್ನ ತಂಗಿಗೂ ನಳ್ಳಿ ನ್ಯಾಸ್ತ ಭಾಳ, ನಳ್ಳಿ ಹತ್ರ ಸ್ನೇಹ, ಮೀನು ಹಿಡ್ದಂಗೆ ನನ್ನ ಹಿಡ್ದಾಕ್ಬಿಡ್ತು ಮಲ್ಲಿ ಅಸ್ತಿದ ಗಾಳ. ಅದಾಯ್ತಾ, ಮೀನು ಹಿಡ್ದಂಗೆ ಹಿಡ್ದಾಕ್ಬಿಡ್ತು ಮಲ್ಲಿ ಎಷ್ಟಿದ್ದು ಗಾಳ ಅಂತ ಹೇಳ್ತಾ ಇರೋದು. ಮಲ್ಲಿ ಹಿಂಗೆ ನೋಡಿದ್ದು ನೋಟ ಇವೆಲ್ಲವೂ ಕೂಡ ನಾನು ಅವಳನ್ನು ಪ್ರೀತಿಸೋ ಹಾಗೆ, ನಾನು ಅವಳನ್ನು ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿಬಿಡ್ತು ಅಂತ ಹೇಳ್ತಾ ಇರೋದು. ಮೀನು ಹಿಡ್ದಂಗೆ ನನ್ನ ಹಿಡ್ದಾಕ್ಬಿಡ್ತು ಮಲ್ಲಿ ಎಷ್ಟಿದ್ದು ಗಾಳ, ಗಾಳಕ್ಕೆ ಮೀನೇನಾರ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ, ಆಯಿತು ಅಂತ ಅದ್ರ ಕತೆ. ಹಂಗೆ ಮಲ್ಲಿಯ ಕಣ್ಣೋಟ ಇವನನ್ನ ಬೀಳ್ಸ್ಕೊತು ಮದುವೆ ಆಗೋ ಗಂಟೆ ಕರ್ಕೊಂಬಂತು ಅಂತ ಮಾತಾಡ್ತಾ ಇರೋದು. ಭಾಳ ಸೊಗಸಾಯಿತು. ಮುಂದಕ್ಕೆ ನೋಡಿ, ಮೂರಾಗವು ಮಕ್ಕಳು ನಮಗೆ, ಮದುವೆ ಆಗೈತೆ ಈಗ ಹೇಳ್ತಾ ಇರೋದು, ಮೂರಾಗವೇ ಮಕ್ಕಳು ನಮಗೆ, ಮೂರು ಆಗವು ಮಕ್ಕಳು ನಮಗೆ, ಗಂಡು ಎರಡು ಒಂದೇ ಹೆಣ್ಣು, ಗಂಡು ಎರಡು ಒಂದೇ ಹೆಣ್ಣು, ಆದರೂ ಮಲ್ಲಿ ನೀರ್ಗೊಂಟವಳಂದರೆ ಅತ್ತಾಗೆ ನನ್ನ ಕಣ್ಣು. ಅವಳು ಮೂರು ಮಕ್ಕಳನ್ನು ಎತ್ತರು ಕೂಡ ಅವಳ ಚೆಲುವು ಒಲವಿಗೇನು ಕಡಿಮೆ ಇಲ್ಲ ಅಂತ. ಅವಳು ನೀರಿಗೋದ್ರೆ ಆ ಅವಳು ನಡ್ಕೊಂಡೋಗೋ ರೀತಿಯನ್ನು ಈಗಲೂ ನೋಡಬೇಕು ಅನಿಸುತ್ತೆ ನನಗೆ ಅಂತ ಮಾತಾಡ್ತಾ ಇರೋದು. ಸೊಗಸಾಗಿದೆ. ಅಯ್ಯೋ, ಇದು ಹೇಳ್ತಾರೆ ಮದುವೆ ಅಂತಂದಾಗ ಒಂದು ಎರಡು ವರ್ಷಗಳ ಕಾಲ ಮದುವೆ ಜೇನಿರುತ್ತೆ ಆಮೇಲೆ ವ್ಯಾ ಅಂತ ಅಂತಾರೆ, ಹಂಗಲ್ಲ, ಸದಾ ಕಾಲ ಹೀಗೆ ಇರಬೇಕು ಅನ್ನುವಂಥ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಈ ಪದ್ಯ ನಮಗೆ ಬಿಟ್ಕೊಡ್ತಾ ಇದೆ. ಮೂರಾಗೋ ಮಕ್ಕಳು ನಮಗೆ, ಗಂಡು ಎರಡು ಒಂದೇ ಹೆಣ್ಣು, ಆದರೂ ಮಲ್ಲಿ ನೀರು ಗೊಂಟವಳು ಅಂದರೆ ಅತ್ತಾಗೆ ನನ್ನ ಕಣ್ಣು ಅಂತ. ಅಂದರೆ ಮಕ್ಕಳು ಮೂರು ಮಕ್ಕಳಾಗಿ ಇದ್ದಾಗ ಇದು ದಾಂಪತ್ಯದಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ ಅಂತ ಅಂದ್ಬಿಟ್ಟು, ಪ್ರೀತಿಯಲ್ಲಿ ಅಷ್ಟು ವಿಶ್ವಾಸ ಇರಲ್ಲ ಅಥವಾ ಆಸಕ್ತಿ ಇರಲ್ಲ ಶ್ರದ್ಧೆ ಇರಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಆದರೆ ಹಂಗಲ್ಲ, ಹಂಗಿದ್ದಾಗಿಯೂ ಕೂಡ ನನಗೀಗ್ಲೂ ನನ್ನ ಹೆಂಡತಿ ಅಂದರೆ ಪ್ರಾಣ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ, ನಿಂತ್ರನ್ ಚಂದ, ಅವಳು ನಲ್ಲಿ ನೀರಿಗೆ ಹೋಗ್ತಾ ಇರ್ಬೇಕಾದ್ರೆ ಹೆಂಗೆ ಅಂತ ಅಂದ್ಬಿಟ್ಟು, ನಿಂತ್ರನ್ ಚಂದ ಕುಂತ್ರನ್ ಚಂದ ನಡೆತಿನದ್ರು ಒಂದು ಚಂದ, ಮಲ್ಲಿ ಚೌರ್ಗೆ ಬೆಳಗೋದ್ ಚಂದ, ನೀರು ತುಂಬೋದ್ ಚಂದ. ಸೊಗಸಾಗಿ ಹೇಳ್ತಾ ಇದ್ದಾರೆ. ಅವಳು ಮಾಡ್ತಾ ಇರುವಂತ ಕ್ರಿಯೆಯಲ್ಲೂ ಕೂಡ ಅವಳ ಚೆಲುವನ್ನ ನೋಡ್ತಾ ಇರೋದು ಅಂತ. ನಿಂತ್ರನ್ ಚಂದ, ನಿಂತ್ಕೊಂಡ್ರೆ ಒಂದು ಚಂದ ಕಾಣಿಸ್ತಾಳಪ್ಪ, ಅವಳು ಕುತ್ಕೊಂಡ್ರೆ ಒಂಥರ ಚೆನ್ನಾಗೈತೆ, ನಿಂತ್ಕೊಂಡ್ರೆ ಮಲ್ಕೊಂಡ್ರೆ ಅಬ್ಬಾ ಅಂತ ಹೇಳ್ತಾರಲ್ಲ ಹಂಗೆ. ನಿಂತ್ರನ್ ಚಂದ ಕುಂತ್ರನ್ ಚಂದ ನಡೀತಾನಿದ್ರು ಒಂದ್ ಚಂದ, ಮಲ್ಲಿ ಚೌರ್ಗೆ ಬೆಳಗೋ ಚಂದ. ಮಲ್ಲಿ ಚೌರ್ಗೆ ಅಂತಂದ್ರೆ ಬಿಂದಿಗೆನ, ಆ ಬೆಳಗೋದು, ಅವಳು ಬೆಳಗ್ತಾ ಇದ್ರೆ ನೋಡ್ತಾ ಇರ್ಬೇಕು ಅನ್ಸುತ್ತೆ, ಅದೇ ಒಂಥರ ಶೈಲಿ, ಅದೇ ಒಂಥರ ನಿಂತ್ಕೊಳ್ಳೋದೇ ಒಂದು ರೀತಿ, ಅವಳು ಕುತ್ಕೊಳ್ಳೋದೇ ಒಂಥರ ಅಂತ ಹೇಳ್ತಾ ಇರೋದು. ಮಲ್ಲಿ ನೀರು ತುಂಬೋದೊಂದ್ ಚಂದ, ಮಲ್ಲಿ ನೀರು ತುಂಬೋದೊಂದ್ ಚಂದ ಅಂತ ಹೇಳ್ತಾ ಇರೋದು. ಮಲ್ಲಿ ಚೌರ್ಗೆ ಬೆಳಗೋ ಚಂದ, ನೀ ತುಂಬೋ ಚಂದ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮುಂದಕ್ಕೆ ಏನು ಹೇಳ್ತಾರೆ ನೋಡೋಣ. ತುಂಬಿದ ಚೌರ್ಗೆ ಹೂವೆತ್ತಂಗೆ ಅಂತ, ಆ ತುಂಬಿರುವಂಥ ಬಿನ್ಗೆಯನ್ನು ಹೆಂಗೆ ಎತ್ಕೊತಾಳೆ ಅವಳು ಅಂತಂದ್ಬಿಟ್ಟು ಕಷ್ಟಪಟ್ಟು ಎತ್ಕೊತಾ ಇಲ್ಲ ನೋಡಿ. ತುಂಬಿದ ಚೌರ್ಗೆನ, ಚೌರ್ಗೇನ ಬಿನ್ಗೆನ, ಹೂವೆತ್ತಂಗೆ, ಹೂವನ ಎತ್ತೋದು ಕಷ್ಟ ಆಗುತ್ತಾ ಇಲ್ಲ, ಹಾಗೆ ಹೂವೆತ್ತಂಗೆ ಸೊಂಟಾಗಿ ಸಿಕ್ಸೋ ಚಂದ ಅಂತ, ಸೊಂಟಾಗಿ ಹಿಂಗೆ ಹೋಗಿ ಹಿಂಗೆ ಇಟ್ಕೊಳ್ಳೋದು ಇದೆಯಲ್ಲ ಅದೊಂಥರ ಚಂದ ಅಂತ ಹೇಳ್ತಾ ಇರೋದು. ನೀರಿನ ನಿಂಕರ ನೆನೆಸ್ತಂಗೇನೆ ಚಿಂತೆ ಬರೋದೇ ಚಂದ ಅಂತ, ನೀರನ್ನ ಒಂಚೂರು ಚಿಮ್ಕಿಸ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದು, ಚಿಮ್ಕಿಸ್ತೆ ತುಳುಕಿಸ್ತೆ ಅಂತ ಅಂದ್ಬಿಟ್ಟು ಎತ್ಕೊಂಡು ಹಿಂಗೆ ಹೋಗೋದಿದೆಯಲ್ಲ ಅದೆಷ್ಟು ಚಂದ ನೋಡೋದಕ್ಕೆ ಅಂತ ಹೇಳ್ತಾ ಇರೋದು. ನೀರಿನ ನಿಂಕರ, ಇಂಕರ ಅಂದ್ರೆ ಸ್ವಲ್ಪನು ಅಂತ, ನಿಂಕರ ನೆನೆಸ್ತಂಗೇನೆ ಚಿಂತೆ ಬರೋದೇ ಚಂದ ಅಂತ, ಚಿಂತೆ ಬರೋದೇ ಚಂದ, ಅವಳಂಗೆ ಬರೋದು ಬಳಕಿಸ್ಕೊಂಡು ಸೊಂಟವನ್ನು ಬಳಕಿಸ್ಕೊಂಡು ಚೌರ್ಗೇನ ಇಟ್ಕೊಂಡು ಬರೋದು ಚಂದ ಅಂತ ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ನೀರೆಷ್ಟೊತ್ತರು ಬಾಬಾಯಿ ನಾಣೆ,
ನೀರನ್ನ ಎಷ್ಟೊತ್ತರೂನು ಅಂತ ನೋಡಿ, ನೀರನ್ನ ಎಷ್ಟೊತ್ತರೂ ಬಾಬಾಯ್ ನಾಣೆ ತೋಳ್ ತೋಡೆ ನಡ್ಗಾಕಿಲ್ಲ, ಎಲ್ಡನಿ ಬೆಮರ್ ಬಂದ್ರೇನು ಈಗ ಕುಂಕುಮ ಕದ್ರಾಕಿಲ್ಲ, ಎಷ್ಟು ಸೊಗಸಾಗಿದ್ದೀರಿ. ನೀರು ಎಷ್ಟೊತ್ತರೂ ಬಾಬಾಯ್ ನಾಣೆ ನಿಜವಾಗ್ಲೂ ತೋಳ್ ತೊಡೆ ನಡ್ಗಾಕಿಲ್ಲ, ಅಪ್ಪ ಸುಸ್ತಾಯ್ತು ಕೈ ನಡುಗ್ತಾವೆ ಕಾಲು ನಡುಗ್ತಾವೆ ತೊಡೆ ಸುಸ್ತಾಯ್ತು ತೊಡೆ ನೋಯ್ತಾವೆ ಹಿಂಗೆಲ್ಲ ಇಲ್ವಂತೆ, ಅಷ್ಟು ಗಟ್ಟಿ ಮುಟ್ಟಾಗವಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋ. ನೀರು ಎಷ್ಟೊತ್ತರು ಬಾಬಾಯ್ ನಾಣೆ ತೋಳ್ ತೊಡೆ ನಡ್ಗಾಕಿಲ್ಲ, ಬಾಬಾಯ್ ನಾಣೆ ಹೇಳ್ತೀನಿ ನಾನು ತೋಳು ತೊಡೆ ನಡ್ಗಾಕಿಲ್ಲ, ಎಲ್ಡನಿ ಬೆಮರು ಬಂದ್ರೇನು ಬೆವರು ಬಂದರೆ ಏನು, ಈಗ ಕುಂಕುಮ ಕದ್ರಾಕಿಲ್ಲ ಅಂತ, ಕುಂಕುಮ ಇಟ್ಕೊಂಡಿದ್ದಾಳಲ್ಲ ಅದು ಕದ್ರಾಕಿಲ್ಲ ಅಂತ ಹೊರಟಾಗಲ್ಲ ಅಂತ ಅಂದ್ಬಿಟ್ಟು ಕುಂಕುಮ ಇಟ್ಕೊಳ್ಳುವಂಥ ಶೈಲಿ. ಈಗಿನ ಕಾಲದಲ್ಲೆಲ್ಲ ಸ್ಟಿಕ್ಕರು ಅಂತ ಕೆಲವ್ರು ಇಟ್ಕೊಳ್ಳೋದೇ ಇಲ್ಲ, ಸ್ಟಿಕ್ಕರ್ ಆದರೂ ಇಟ್ಕೋತಾ ಇದ್ದಾರೆ ಗೌರವ ಉಳಿಸೋದಕ್ಕೆ, ಈಗ ಅದು ಇಲ್ಲ ಅಂತ ಹೊರಟಾಗ್ತಾ ಇರೋದು. ಅಂದರೆ ನಮ್ಮ ಸಂಸ್ಕೃತಿಯನ್ನು ಹೇಗೆ ಹೆಣ್ಮಕ್ಳು ಬಹಳ ಹಿಂದೆ ಗೌರವಿಸ್ತಾ ಇದ್ರು, ಮುಂದುವರ್ಸ್ಕೊಂಡು ಬರುವಂಥ ಪೀಳಿ ಪರಂಪರೆಯಾಗಿದ್ರು ಅವರು ಅಂತ ಮಾತಾಡ್ತಾ ಇರೋದು. ಆದರೆ ಈಗಿನ ಕಾಲದಲ್ಲಿ ಯಾಕೆ ಅದಿಲ್ಲ, ಯಾಕೆ ಅದು ಅವನತಿಯತ್ತ ಸಾಕ್ತಾ ಇದೆ ಅಥವಾ ನಶಿಸಿ ಹೋಗ್ತಾ ಇದೆ ಅಂತ ಮಾತಾಡ್ತಾ ಇರೋದು. ನೋಡೋಣ ಮುಂದಕ್ಕೆ. ನಲ್ಲಿ ತಾವ್ ಯಾರು ರಾಂಗ್ ಮಾತಿಲ್ಲ, ಕೆಟ್ಟ ಮಾತಾಡಂಗಿಲ್ಲ. ಮಲ್ಲಿ ನನ್ನ ಹೆಂಡತಿ ಅಲ್ಲಿರೋ ಗಂಟ ಯಾರು ರಾಂಗ್ ಮಾತಾಡಂಗಿಲ್ಲ, ಎಲ್ಲರೂ ಶಿಸ್ತಾಗಿರ್ಬೇಕು ಅಂತ. ಮರುವಾದಿಗಳು ಮೇಲ್ಪಂಕ್ತಿನೇ ಮಿಕ್ಕೋರ್ ತಪ್ಪಾಳು, ನೋಡಿ ಎಷ್ಟು ಸೊಗಸಾಗಿದೆ. ಮಲ್ಲಿ ಅಲ್ಲಿರೋ ಗಂಟ, ನಲ್ಲಿ ತಾವ್ ಯಾರು ರಾಂಗ್ ಮಾತಿಲ್ಲ, ಮಲ್ಲಿ ಅಲ್ಲಿರೋ ಗಂಟ, ಮಲ್ಲಿ ಅಲ್ಲಿರೋವರೆಗೂ ಅಂತ ಗಂಟ ಅಂತಂದ್ರೆ, ನಲ್ಲಿ ತಾವ್ ಯಾರು ರಾಂಗ್ ಮಾತಿಲ್ಲ, ನಲ್ಲಿ ತಾವ್ ಯಾರು ಜಗಳ ಆಡಂಗಿಲ್ಲ, ರಾಂಗ್ ಮಾತಾಡಂಗಿಲ್ಲ, ಕೆಟ್ಟ ಮಾತಾಡಂಗಿಲ್ಲ, ತಪ್ಪು ಮಾತಾಡಂಗಿಲ್ಲ ಮಲ್ಲಿ ಅಲ್ಲಿರೋವರೆಗೂ. ಮರುವಾದಿಗಳು ಮೇಲ್ಪಂಕ್ತಿನೆ ಮಿಕ್ಕೋರ್ ತಪ್ಪಾಕೊಂಟ, ಮರುವಾದಿಗೆ ಅವಳೇ ಮೇಲ್ಪಂಕ್ತಿ ಹಾಕೊಟ್ಟಿರೋದು. ಇನ್ನು ಮಿಕ್ಕದವರು ಮರ್ಯಾದೆ ತಪ್ಪಿ ನಡ್ಕೊಳ್ಳೋದುಂಟ, ಮರ್ಯಾದೆ ತಪ್ಪಿ ಮಾತಾಡೋದುಂಟ, ಮಲ್ಲಿ ಹೇಗೆ ನಡ್ಕೋತಾಳೋ ಹಾಗೆ ಉಳಿದವರು ನಡ್ಕೊಬೇಕು, ಹಂಗೆ ಆ ನಲ್ಲಿ ಹತ್ರ ಜನಗಳನ್ನು ವ್ಯವಸ್ಥೆ ಮಾಡಿಟ್ಟಿದ್ದಾಳೆ ಅವಳು ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು. ನಲ್ಲಿ ತಾವ್ ಯಾರು ರಾಂಗ್ ಮಾತಿಲ್ಲ, ಮಲ್ಲಿ ಅಲ್ಲಿರೋ ಗಂಟ, ಮರುವಾದಿಗೆ ಅವಳು ಮೇಲ್ಪಂಕ್ತಿನೆ ಮಿಕ್ಕೋರ್ ತಪ್ಪಾಕೊಂಟ. ಭಾಳ ಸೊಗಸಾಗಿದೆ. ಮುಂದಕ್ಕೆ ನೋಡಿ ಹೇಳ್ತಾ ಇರೋದು, ಯಾರ್ಯಾರಿಗೆ ನಲ್ಲಿ ಹತ್ರ ಪ್ರಾಶಸ್ತ್ಯವನ್ನು ಕೊಡ್ತಾಳೆ ಮಲ್ಲಿ ಅಂತ ಹೇಳ್ತಾ ಇರೋದು. ಮಕ್ಕಳು ಬಂದರೆ ಅಸಹಕಾರ ಬಂದರೆ ಅವಕ್ಕೆ ಮೊದಲನೇ ಪಂಕ್ತಿ, ಪಂಕ್ತಿ ಅಂದರೆ ಸಾಲು ಸಾರಧಿ ಅಂತ ಅಂದ್ಬಿಟ್ಟು ಅವಕಾಶ, ಮೊದಲ ಅವಕಾಶ ಅಂತ. ನಲ್ಲಿ ಹತ್ರ ಮೊದಲು ಹಸುವು ಏನಾರ ಬಂದರೆ, ಮಕ್ಕಳೇನಾರ ಚೌರಿಗೆ ಇಟ್ಕೊಂಬಂದಿರೆ ಅವ್ರ ಮೊದಲು ಇಟ್ಕೊಳ್ಬೇಕು, ಅವ್ರ ಮೊದಲು ಕುಡಿಯಬೇಕು, ಅವ್ರ ಮೊದಲು ನೀರನ್ನ ಎತ್ಕೊಂಡು ಹೋಗ್ಬೇಕು ಅಂತ ಮಲ್ಲಿಯ ಕಾನೂನು. ಮಕ್ಕಳು ಬಂದರೆ ಅಸಹಕಾರ ಬಂದರೆ, ಅಸಹಕಾರ ಬಂದರೆ ಅಂದರೆ ಹಸು ಕರುಗಳು ಬಂದರೆ ಅವಕ್ಕೆ ಮೊದಲನೇ ಪಂಕ್ತಿ, ಅವಕ್ಕೆ ಅವುಗಳಿಗೆ ಮೊದಲನೇ ಆದ್ಯತೆ ಅಂತ ಪ್ರಿಯಾರಿಟಿ. ಮತ್ತೆ ಬರಬೇಕು ಮುದುಕಿರು ಪಾಳಿ, ಅದಾದ ತರುವಾಯ ಮುದುಕಿರು ಕೈಲಾಗ್ದಿರು ಆಗ್ತಾ ಇಲ್ವಲ್ಲ ಅವ್ರನ್ನ ಜಾಸ್ತಿ ಹೊತ್ತು ನಿಲ್ಸೋದ್ ಬೇಡ ಅಂತ. ಇದು ಹೊಸ ಮಕ್ಕಳು ಆದಮೇಲೆ ಮುದುಕಿರು ಪಾಳಿ ಅಂತ ಹೇಳ್ತಾರ ಅವಕಾಶ. ಮತ್ತೆ ಬರಬೇಕು ಮುದುಕಿರು ಪಾಳಿ, ಇದು ನಮ್ಮ ಮಲ್ಲಿ ಸಂಕ್ತಿ, ಇದು ನಮ್ಮ ಮಲ್ಲಿ ಸಂಕ್ತಿ ಅಂತ ಅವಳ ವಿಚಾರ ಯಾವ ರೀತಿ ಅಂತಂದರೆ ಈ ರೀತಿ ಅಂತ. ನಲ್ಲಿ ಹತ್ರ ಮೊದಲು ಹಸುಗಳಿಗೆ ಮಕ್ಕಳಿಗೆ ಆಮೇಲೆ ಕೈಲಾಗದೇ ಇರೋವಂಥ ಮುದುಕಿರಿಗೆ ಪ್ರಿಯಾರಿಟಿ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ಜೋಪಾನವಾಗಿ ಮನೆ ಕಳಿಸುವಂಥ ಬುದ್ಧಿ ಅವಳಿಗೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ, ಹೆಣ್ಮಕ್ಳು ಕೂಡ ಹಿಂಗೆ ಇರಬೇಕು ಅಂತ ಹೇಳ್ತಾ ಇರೋದು. ಮಕ್ಕಳು ಬಂದರೆ ಅಸಹಕಾರ ಬಂದರೆ ಅವಕ್ಕೆ ಮೊದಲಿನ ಪಂಕ್ತಿ, ಮತ್ತೆ ಬರಬೇಕು ಮುದುಕಿರು ಪಾಳಿ, ಇದು ನಮ್ಮ ಮಲ್ಲಿ ಸಂಕ್ತಿ, ಇದು ನಮ್ಮ ಮಲ್ಲಿಯ ವಿಚಾರ ಅಂತಂದ್ಬಿಟ್ಟು ಮಾತಾಡ್ತಾರೆ. ಮುಂದಕ್ಕೆ ನೋಡೋಣ. ನಲ್ಲಿ ನೀರಿಗೆ ನೂಕು ನುಗ್ಲುಂಟ, ನಲ್ಲಿ ನೀರಿಗೆ ಅಯ್ಯೋ ನಾನು ಮುಂದು ಅಂತಂದ್ಬಿಟ್ಟು ನೂಕು ನುಗ್ಲು ಇರುತ್ತೆ, ಆದರೆ ಮಲ್ಲಿ ಇರುವಾಗ ಅಲ್ಲಿ ಆ ಥರದ್ದೆಲ್ಲ ಅವಕಾಶ ಇಲ್ಲ ಅಂತ. ನಲ್ಲಿ ನೀರಿಗೆ ನೂಕು ನುಗ್ಲುಂಟ, ಬಾಯಿ ಜೋರು ಮಾಡಕ್ಕುಂಟ, ಬಾಯಿ ಜೋರು ಮಾಡೋದಕ್ಕಾಗುತ್ತಾ ಇಲ್ಲ, ಸಾಲಾಗಿ ನಿಲ್ಬೇಕು ಸಿಪಾಯಿ ನಿಂತಂಗೆ, ಸಾಲಾಗಿ ನಿಲ್ಬೇಕು ಎಲ್ಲರೂ ಸಿಪಾಯಿ ನಿಂತಂಗೆ ಶಿಸ್ತಾಗಿ ಇಟ್ಕೊಂಡು ಹೋಗ್ಬೇಕು ಅಂತ. ಚೌರ್ಗೆ ತುಂಬೋ ಗಂಟ, ಆಯ್ತಾ, ಎಲ್ಲರೂ ಸಾಲಾಗಿ ನಿಲ್ಲಬೇಕು ಚೌರ್ಗೆ ಅಂದರೆ ಬಿಂದಿಗೆ ನೀರು ತುಂಬೋ ಗಂಟ, ಯಾರು ಕಿತ್ತಾಡೋ ಹಂಗಿಲ್ಲ, ನೂಕುನು ಗ್ಲಾಟ ಇಲ್ಲ, ಸಮಾಧಾನದಿಂದ ಎಲ್ಲರೂ ಶಾಂತಿಯುತವಾಗಿ ನೀರನ್ನು ತುಂಬಿಸ್ಕೊಂಡು ಮನೆಗೆ ಹೋಗ್ಬೇಕು, ಇದು ಮಲ್ಲಿ ವರ್ಸೆ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು. ನಲ್ಲಿ ನೀರಿಗೆ ನೂಕುನು ಗ್ಲುಂಟ, ಬಾಯಿ ಜೋರು ಮಾಡಕ್ಕುಂಟ, ಸಾಲಾಗಿ ನಿಲ್ಬೇಕು ಸಿಪಾಯಿ ನಿಂತಂಗೆ, ಚೌರ್ಗೆ ತುಂಬೋ ಗಂಟ, ಚೌರ್ಗೆ ತುಂಬೋ ಗಂಟ ಅಂದರೆ ಬಿಂದಿಗೆ ತುಂಬೋ ವರ್ಗು ಅಂತ. ಮುಂದಕ್ಕೆ ನೋಡೋಣ. ನಲ್ಲಿ ನೀರಿಗೆ ಬಂದವರಲ್ಲಿದ್ದು ಲಾಲ್ಬಾಗಿಂದು ಪರಿಸೆ, ಲಾಲ್ಬಾಗಿಂದು ಪರಿಸೆ ಅಂತಂದ್ರೆ ಎಲ್ಲ ಗುಂಪು ಗುಟ್ಲು ಅಲ್ವಾ. ನಲ್ಲಿ ನೀರಿಗೆ ಬಂದವರಲ್ಲಿ ಲಾಲ್ಬಾಗಿನ ಪರಿಸೆ, ಅದೇ ಒಂದೇ ಮನೆಯವ್ರು ಬಂದಂಗ ಬಿಂದಿಗೆ ತಂದಂಗ ಅದು ಮಲ್ಲಿ ವರ್ಸೆ. ಭಾಳ ಸೊಗಸಾಗಿದೆ. ಗುಂಪು ಗುಡ್ಲಾಗೋಯ್ತಾರೆ ನಲ್ಲಿ ನೀರು ಅಂತಾರೆ, ಅಯ್ಯೋ ಗಿಜು ಗಿಜುಗು ಅಂತ ಅಂದ್ಬಿಟ್ಟು ಲಾಲ್ಬಾಗಿನ ಪರಿಸೆ ಥರ ಎಲ್ಲರು ಬಂದ್ಬಿಡ್ತಾರೆ. ಆದರೆ ಮಲ್ಲಿಯಲ್ಲಿದ್ರೆ ಹೆಂಗೆ ಅಂತ, ಒಂದೇ ಮನೆಯವ್ರು ಬಿಂದಿಗೆ ತಂದಂಗೆ ಅದು ಮಲ್ಲಿ ವರ್ಸೆ ಅಂತ.
ಆ ನೀರು ಬಂತು ಅಂತಂದರೆ ಎಲ್ಲರೂ ಕೂಡ ಗುಂಪು ಕೂಡ್ಕೊಂಡು ನಾನು ಮುಂದೆ ಅಂತ ಎಲ್ಲರೂ ಬಂದ್ಬಿಡ್ತಾರ, ಲಾಲ್ಬಾಗಿನ ಪರಿಸೈತಾರ. ಆದರೆ ಮಲ್ಲಿ ಅಲ್ಲಿದ್ದಾಗ ಹೆಂಗೆ ಅಂತಂದರೆ, ಒಂದೇ ಮನೆಯವ್ರ ಬಿಂದಿಗೆ ತಂದಂಗೆ ಅದು ಮಲ್ಲಿ ವರ್ಷ. ಒಂದೇ ಮನೆಯವ್ರ ಬಿಂದಿಗೆ ತಂದರೆ ಕಿತ್ತಾಡ್ತಾರೇನ್ರಿ? ಇಲ್ಲ ಅಲ್ವಾ? ಆ ರೀತಿ ಬೇರೆ ಬೇರೆ ಮನೆಯವ್ರ ಬಿಂದಿಗೆ ತಂದಿರೂ ಕೂಡ ಒಂದೇ ಮನೆಯವರ ಹಾಗೆ ನೀರನ್ನು ತುಂಬಿಸ್ಕೊಂಡು ಹೊಟ್ಟಾಯ್ತಾರೆ, ಮಲ್ಲಿ ವರ್ಷ ಅದು ಅಂತ ಮಾತಾಡ್ತಾರೆ. ಮುಂದಕ್ಕೆ ನೋಡೋಣ. ಒಂದೊಂದಲ್ಲ ನಲ್ಲಿತಾವ್ ನಮ್ಮ ಮಲ್ಲಿ ಆಡೋ ಆಟ ಎಷ್ಟು ಸೊಗಸಾಗಿದೆ ನೋಡಿ. ಒಂದೊಂದಲ್ಲ ನಲ್ಲಿತಾವ್ ನಮ್ಮ ಮಲ್ಲಿ ಆಡುವಂಥ ಆಟ. ಬಾಲ ಯಾರೋ ಬಿಚ್ಚುವಂಗಿಲ್ಲ ಮಲ್ಲಮ್ಮನ ಸಂಗಾಟ, ಗೊತ್ತಾಯ್ತಾ? ಬಾಲ ಯಾರೋ ಬಿಚ್ಚಂಗಿಲ್ಲ ಮಲ್ಲಮ್ಮನ ಜೊತೆ, ಗೊತ್ತಾಯ್ತಾ? ಯಾರು ಚೇಷ್ಟೆ ಮಾಡೋಂಗಿಲ್ಲ, ಕುಚೇಷ್ಟೆ ಮಾಡೋಂಗಿಲ್ಲ, ಯಾರು ತರಲೆ ಮಾಡೋಂಗಿಲ್ಲ ಮಲ್ಲಮ್ಮನ ಜೊತೆ, ಗೊತ್ತಾಯ್ತಾ? ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಭಾಳ ಸೊಗಸು. ಒಂದೊಂದಲ್ಲ ನಲ್ಲಿತಾವ್ ನಮ್ಮ ಮಲ್ಲಿ ಆಡೋ ಆಟ. ಬಾಲ ಯಾರು ಬಿಚ್ಚುವಂಗಿಲ್ಲ, ಯಾರು ಚೇಷ್ಟೆ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು, ಚೇಷ್ಟೆ ಮಾಡೋಂಗಿಲ್ಲ, ತರಲೆ ಮಾಡೋಂಗಿಲ್ಲ, ಇನ್ಯಾವುದು ಕಿತಾಪತಿ ಮಾಡೋಂಗಿಲ್ಲ ಅಂತ. ಬಾಲ ಯಾರು ಬಿಚ್ಚುವಂಗಿಲ್ಲ ಮಲ್ಲಮ್ಮನ ಸಂಗಾಟ, ಮಲ್ಲಮ್ಮನ ಜೊತೆ ಯಾರು ಹಂಗೆ ಮಾಡೋಂಗಿಲ್ಲ ಅಂತ. ಮುಂದಕ್ಕೆ ನೋಡೋಣ. ಮಲ್ಲಮ್ಮ ನನ್ನ ಮಕ್ಕಳು ತಾಯಿ, ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ. ಮಲ್ಲಮ್ಮ ನನ್ನ ಮಕ್ಕಳು ತಾಯಿ, ಮಲ್ಲಿ ನಂಗೆ ಅವಳು ಹೆಂಡತಿ, ಎಷ್ಟು ಪ್ರೀತಿ ಇದೆ ರೀ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನೋಡಿ. ಮಲ್ಲಮ್ಮ ನನ್ನ ಮಕ್ಕಳು ತಾಯಿ ಅಂದರೆ ನನ್ನ ಮುಂದುವರೆದ ಜನಾಂಗ ಅಂತ. ಮಲ್ಲಮ್ಮ ನನ್ನ ಮಕ್ಕಳು ತಾಯಿ, ನನ್ನ ಮುಂದುವರೆದ ಜನಾಂಗಕ್ಕೆ ತಾಯಿ ಆಗಿದ್ದಾಳೆ ಅವಳು ಅಂತ ಅಂದ್ಬಿಟ್ಟು, ಗೊತ್ತಾಯ್ತಾ? ನನ್ನ ಮುಂದುವರೆದ ಪೀಳಿಗೆಗೆ, ನನ್ನ ಪರಂಪರೆಗೆ, ನನ್ನ ವಂಶಕ್ಕೆ, ನನ್ನ ಕುಡಿಗಳಿಗೆ ಅವಳು ತಾಯಿ ಆಗಿದ್ದಾಳೆ ಅಂತ. ಮಲ್ಲಿ ನಂಗವಳು ಹೆಂಡತಿ, ನನಗವಳು ಹೆಂಡತಿ, ಗೊತ್ತಾಯ್ತಾ? ನಮ್ಮ ಪ್ಯಾಟೆಗವಳೆ ಪಾಳೆಗಾರ್ತಿ, ನಮ್ಮ ಪ್ಯಾಟೆಗವಳೆ ಪಾಳೆಗಾರ್ತಿ, ಗೊತ್ತಾಯ್ತಾ? ಪ್ಯಾಟೆಯಲ್ಲಿ ಪಾಳೆಗಾರ್ತಿ ಆಗಿದ್ದಾಳೆ, ಯಾರಿಗೂ ಏನು ತಲೆ ತಗ್ಸಲ್ಲ, ಏನು ಮಾಡಲ್ಲ ಆ ಥರದವಳು ಅಂತಂದ್ಬಿಟ್ಟು, ಕಟ್ಟಿಟ್ಟಾದಂಥ ಹೆಣ್ಣು, ಘಟವಾಣಿ ಹೆಣ್ಣು ಅಂತ ಮಾತಾಡ್ತಾರೆ. ಇಂಥವಳನ್ನು ಯಾರು ಕಂಡ್ರು, ಇಂಥ ಹೆಣ್ಣನ್ನ ಯಾರಪ್ಪ ಕಂಡ್ರು, ಗೊತ್ತಾಯ್ತಾ? ನನಗೆ ಸಿಕ್ಕವಳೆ ಅಂತ ಹೆಂಡತಿ ಮಲ್ಲಿ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಅಣ್ಣಮ್ಮ ತಾಯಿ ಅಡ್ಬಿದ್ದೆ, ನನ್ನ ಹೆಂಡ್ರು ಮಕ್ಕಳು ಪ್ಯಾಟೆ ಸೆಂದಾಗಿರಲಿ, ನೋಡ್ಕೊಳ್ಳವ್ವ ನೀನೇ ನಮಗೆ ಕ್ವಾಟೆ ಅಂತಂದ್ಬಿಟ್ಟು ದೇವ್ರನ್ನ ಕೇಳ್ಕೊತಾ ಇರೋದು. ಅವ್ವ ಎಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಕೊಟ್ಟಿದ್ಯಾ, ಗೊತ್ತಾಯ್ತಾ? ಒಳ್ಳೆ ಚೆನ್ನಾಗಿ ಈ ಊರು ಇವಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳವ ಅಂತ ಹೇಳ್ತಾ ಇರೋದು. ಅಣ್ಣಮ್ಮ ತಾಯಿ, ಅಣ್ಣಮ್ಮ ತಾಯಿ ಅಂತ ದೇವ್ರನ್ನ ಕೇಳ್ಕೊತಾ ಇರೋದು. ಅಣ್ಣಮ್ಮ ತಾಯಿ ಅಡ್ಬಿದ್ದೆ ನನ್ನ, ನೋಡಿ ಅಡ್ಬಿದ್ದೆ ಹೊಡೆದ ಅಣ್ಣಮ್ಮ ತಾಯಿ ಅಡ್ಬಿದ್ದೆ ನಮಸ್ಕಾರ ಮಾಡಿದೆ, ಗೊತ್ತಾಯ್ತಾ? ನನ್ನ ಹೆಂಡ್ರು ಮಕ್ಕಳು ಪ್ಯಾಟೆ ಸೆಂದಾಗಿರಲಿ, ನನ್ನ ಹೆಂಡ್ರು ಮಕ್ಕಳು, ನನ್ನ ಹೆಂಡತಿ ಮಕ್ಕಳು ಪೇಟೆ ಅಂದರೆ ಇಡೀ ಊರು, ಗೊತ್ತಾಯ್ತಾ? ಇಡೀ ಸೇಂದಾಗಿರಲಿ ಅಂದರೆ ಚೆನ್ನಾಗಿರಲಿ ಅಂತ, ಚೆಂದಾಗಿರಲಿ, ನೋಡ್ಕೊಳ್ಳವ್ವಾ ಚೆಂದಾಗಿ ನೋಡ್ಕೊಳ್ಳವ್ವಾ ನೀನೇ ನಮಗೆ ಕ್ವಾಟೆ. ಕ್ವಾಟೆ ಅಂದರೆ ಕೋಟೆ ಅಂತ. ಕೋಟೆ ಒಳಗಡೆ ಇರುವಂಥ ಊರು ಹೇಗೆ ಭದ್ರವಾಗಿರುತ್ತೋ, ಕ್ಷೇಮವಾಗಿರುತ್ತೋ, ಹಾಗೇನೆ ಕಣವ ಕಾಪಾಡ್ತಾ ಇರುವಂಥ ನೀನು ನಮಗೆ ಕೋಟೆ ಇದ್ದಂಗೆ ಇದೆಯವ್ವ, ಅಣ್ಣಮ್ಮ ತಾಯಿ ಕಾಪಾಡವ್ವ ಅಂತಂದ್ಬಿಟ್ಟು ಕೇಳ್ಕೊತಾ ಇರೋದು. ಬಹಳ ಸೊಗಸಾಗಿರುವಂಥ ದಾಂಪತ್ಯ ಗೀತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಇದನ್ನು ಕೇಳಿಸ್ಕೊಂಡ ಮೇಲೆ ಇದೇ ರೀತಿಯಾಗಿ ನಿಮ್ಮ ದಾಂಪತ್ಯವು ಸುಖಕರವಾಗಿರುವ ಹಾಗೆ ನೀವು ನಿಮ್ಮ ಹೆಂಡತಿಯ ಜೊತೆಗೆ ಗಂಡನ ಜೊತೆಗೆ ನಡ್ಕೊಂಡಿದ್ದೆ ಆದರೆ ಬಹುಶಃ ನಿಮ್ಮ ಬದುಕು ಬಹಳ ಸುಂದರವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹೀಗೆ ನಡ್ಕೋತೀರಿ ಅಂತೇಳಿ ಭಾವಿಸ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.